face on the track, on my face in the back, like I'm taking. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಜು ಮಾಡುವ ನಮಸ್ಕಾರಗಳು. ಹಾಗೆ ಕಾಲ್ನಿ ಪ್ರಜು ಗೇಮಿಂಗ್ಗೆ ಸ್ವಾಗತ ಕೊಡ್ತಾ ಗೈಸ್, ಇವತ್ತಿನ ವೀಡಿಯೋದಲ್ಲಿ ಆರ್ಟಿಕ್ ಬ್ಲೂ ಇವೆಂಟ್ಗೆ ಸ್ಪಿನ್ ಮಾಡೋಣ ಅಂತ ಹೋಗ್ತಿದ್ದೀನಿ. ನೋಡೋಣ ಗೈಸ್, ಎಷ್ಟು ಡೈಮಂಡ್ಸ್ ಖರ್ಚಾಗುತ್ತೆ, ಹಾಗೆ ಎಷ್ಟು ಡೈಮಂಡ್ಸ್ಗೆ ಬ್ಲೂ ಪ್ರಿಂಟ್ ಸಿಗುತ್ತೆ ಅಂತ. ಗೈಸ್, ಇವಾಗ ಡೀಜೆಲ್ ಆಗಿ ತೊಗೊಂಡ್ಬಿಟ್ಟು ನುಲ್ಲಾ ಕ್ಯಾರೆಕ್ಟರ್ ಇಟ್ಕೊಂಡೆ ಗೈಸ್. ಏನಕ್ಕಂದರೆ ನುಲ್ಲಾ ಕ್ಯಾರೆಕ್ಟರ್ ಇಟ್ಕೊಂಡಾಗೆಲ್ಲ ಕಡಿಮೆ ಡೈಮಂಡ್ಸ್ಗೆ ಲೆಜೆಂಡರಿ ಐಟಮ್ಸ್ಗಳೆಲ್ಲ ಸಿಕ್ಕಿದೆ, ಅದಕ್ಕೋಸ್ಕರ ನುಲ್ಲಾ ಕ್ಯಾರೆಕ್ಟರ್ ಇಟ್ಕೊಂಡಿದ್ದೀನಿ. ಗೈಸ್, ನೋಡಿ, ಈವೆಂಟ್ ಪೇಜ್ ಓಪನ್ ಮಾಡಿದ ತಕ್ಷಣ ಬರುತ್ತೆ ಗೈಸ್ ಟಾಪಲ್ಲಿ ಆರ್ಟಿಕ್ ಬ್ಲೂ ಬಂಡಲ್. ಗೈಸ್, ಇಲ್ಲಿ ಟಾಪಲ್ ಬರೋದು ಆರ್ಟಿಕ್ ಬ್ಲೂ ಬಂಡಲ್, ಆ್ಯಂಡ್ ಸೆಕೆಂಡು ಫ್ಲೇಮಿಂಗ್ ರೆಡ್ ಬಂಡಲ್ ಅಂತ ಇದೆ, ಇದು ಯಾವುದು ರೇಜಿಂಗ್ ವೈಲೆಟ್ ಬಂಡಲ್ ಅಂತ ಇದೆ. ಲಾಸ್ಟ್ ಗೈಸ್, ಇಲ್ಲಿ ಡಾರ್ಕ್ ರಬ್ಬಿ ಬಂಡಲ್. ಗೈಸ್, ಇಲ್ಲಿ ಗೈಸ್ ಇದನ್ನೇ ತಗೊಳ್ಳೋ ಟ್ರೈ ಮಾಡ್ತೀನಿ ಡಾರ್ಕ್ ರಬ್ಬಿ ಬಂಡಲನ್ನು, ಯಾಕಂದರೆ ನನ್ನ ಹತ್ರ ಆಲ್ರೆಡಿ 6th ಸೋನ್ ಇದೆ, ಒಂದೇ ಒಂದು ಬ್ಲೂ ಪ್ರಿಂಟ್ ಸಿಕ್ಕಿರೆ ಸಾಕು, ಅದನ್ನು ತೊಗೋಬೋದು. ಇವಾಗ ಗೋಲ್ಡ್ ಅಲ್ಲಿ ಸ್ಪಿನ್ ಮಾಡಿದ್ದೀನಿ. ನೋಡೋಣ ಗೈಸ್, ಇವಾಗ ಸ್ಟಾರ್ಟಿಂಗ್ 40 ಸ್ಪಿನ್ ಮಾಡ್ತೀನಿ, ನೋಡೋಣ ಏನು ಸಿಗುತ್ತೆ ಅಂತ. ಸಿಕ್ಕಿರು ಸಿಗ್ಬೋದು, ಹೇಳೋಕ್ಕಾಗಲ್ಲ ಫಸ್ಟ್ ಸ್ಪಿನಲ್ಲೇ. ಗೈಸ್, ನೋಡೋಣ ಏನು ಸಿಗುತ್ತೆ. ಗೈಸ್, ಇಲ್ಲಿ ನೋಡೋಣ ಸ್ಪಿನ್ ಮಾಡಿದೆ, ಸ್ಪಿನ್ ಮಾಡಿದೆ, ಏನು ಸಿಗ್ತದೆ. ಗೈಸ್, ಇಲ್ಲಿ ಫೈನಲ್ ಏನು ಸಿಗ್ಬೋದು, ಏನು ಸಿಗ್ಬೋದು ನೋಡಿ. ಇಲ್ಲಿ ಹೋಯ್ತು ಹೋಯ್ತು ಮ್ಯಾಪ್ ಅದರ ನಿಂತ್ಕೊಳ್ತಾ ಅಂದ್ಕೋತೀನಿ. ಗೈಸ್, ನೋಡಿ, 40 ಡೈಮಂಡ್ಗೆ ಬೆಲೆನೇ ಇಲ್ಲ. ಗೈಸ್, ಇಲ್ಲಿ 40 ಡೈಮಂಡ್ಗೆ ಗರೇನವ್ರು ಬೆಲೆನೇ ಕೊಡಲ್ಲ. ಇವಾಗ 180 ಡೈಮಂಡ್ ಸ್ಪಿನ್ ಮಾಡ್ತೀನಿ, ನೋಡೋಣ ಏನು ಸಿಗುತ್ತೆ ಅಂತ. ಗೈಸ್, ನೋಡಿ, ಇಲ್ಲಿ 180 ಡೈಮಂಡ್ ಸ್ಪಿನ್ ಮಾಡಿ, ನೋಡೋಣ ಏನು ಸಿಗುತ್ತೆ. ಗೈಸ್, ಇಲ್ಲಿ ಏನು ಸಿಕ್ತು, ಅರೆ ಕ್ಯಾರೆಕ್ಟರ್ ಫ್ರೇಗ್ಮೆಂಟ್ ಸಿಗುತ್ತೆ. ಗೈಸ್, ಮತ್ತೆ ಸೆಕೆಂಡ್ ಸ್ಪಿನ್ ಅದೇ. ಆ್ಯಂಡ್ ನೋಡಿ, ಇಲ್ಲಿ ಪೆಟ್ ಫುಡ್ ಕೊಡ್ತಾ ಇದ್ದಾರೆ. ಗೈಸ್, ಇಲ್ಲಿ ಆಮೇಲೆ ಗನ್ ಕ್ರೇಟ್ಸ್ ಕೂಡ ಅದು ಇದು ಕೊಟ್ಟರು. ಏನು ಗೈಸ್, ಇಲ್ಲಿ 180 ಡೈಮಂಡ್ಗೂ ಬೆಲೆನೇ ಇಲ್ಲ. ಸಿಕ್ಕಾಬಿಟ್ಟೆ ಡೈಮಂಡ್ ತಿನ್ನುತ್ತೆ ಮಾತ್ರ ಇವೆಂಟು. ನೋಡೋಣ ಗೈಸ್, ಇದು ಲಾಸ್ಟ್ ಸ್ಪಿನ್ ಸಿಕ್ಕಿದ್ರೆ ಸಿಗಲಿಲ್ಲ ಅಂದ್ರೆ ಇಲ್ಲ, ಹೋಗ್ಬಿಡ್ತೀನಿ ಬ್ಯಾಕು. ನೋಡೋಣ ಏನು ಸಿಗುತ್ತೆ ಅಂತ. ಇವಾಗ ಹೋಯ್ತು, ಆಲ್ಮೋಸ್ಟ್ ಕ್ಲೋಸ್ ಹೋಗಿತ್ತು ಬಟ್ ನಿಂತ್ಕೊಳ್ಳಿಲ್ಲ. ಗೈಸ್, ಇವಾಗ ಸಿಕ್ತು ಅನ್ಸುತ್ತೆ. ಗೈಸ್, ಇಲ್ಲಿ ನನಗೆ ಸಿಕ್ತು ಕರೆಕ್ಟಾಗಿ ನೋಡಿಲ್ಲ, ಸಿಕ್ತು ಅನ್ಸುತ್ತೆ ಬ್ಲೂ ಪ್ರಿಂಟು. ನೋಡೋಣ ಏನಾಗುತ್ತೆ ಅಂತ. ಇವಾಗ ಗೈಸ್, ಇಲ್ಲಿ ಕಂಗ್ರಾಜುಲೇಷನ್ ಅಂತ ಬಂದ. ಗೈಸ್, ಇಲ್ಲಿ ಫೈನಲಿ ಬ್ಲೂ ಪ್ರಿಂಟ್ ಸಿಕ್ಬಿಡ್ತು, ನಿಮಗೆ ಪರವಾಗಿಲ್ಲ. 400 ಡೈಮಂಡಲ್ಲಿ ಒಂದು ಬ್ಲೂ ಪ್ರಿಂಟ್ ಸಿಕ್ಬಿಡ್ತು. ಏನಾರ ನಿಮ್ಮ ಹತ್ರ ಸ್ಟೋನ್ ಇಲ್ಲ, ಏನಾರ ಬ್ಲೂ ಪ್ರಿಂಟ್ ಸ್ಟೋನ್ ಎರಡೂ ತೊಗೋಬೇಕಂದ್ರೂ ಕಡಿಮೆ ಅಂದ್ರೆ 2-3 ಡೈಮಂಡ್ ಖರ್ಚಾಗುತ್ತೆ, ಪಕ್ಕ ಹೆವಿ ಡೈಮಂಡ್ ಆಗುತ್ತೆ. ನನ್ನ ಹತ್ರ ಸ್ಟೋನ್ ಇತ್ತು, ಅದಕ್ಕೋಸ್ಕರ 400 ಡೈಮಂಡಲ್ಲಿ ಒಂದು ಬ್ಲೂ ಪ್ರಿಂಟ್ ತೊಗೊಂಡೆ. ಗೈಸ್, ಇವಾಗ ಇದು ತೊಗೊಬಿಡ್ತೀನಿ. ಗೈಸ್, ಡಾರ್ಕ್ ರಬ್ಬಿ ಬಂಡಲ್. ಗೈಸ್, ಇದು ಓಪಿ ಆಗಿದೆ ಮಾತ್ರ, ಚೆನ್ನಾಗಿದೆ. ನನಗೆ ಸಿಕ್ಕಾಬಿಟ್ಟು ಇಷ್ಟ ಆಯ್ತು, ಯಾವುದೋ ಒಂದು ಕಲೆಕ್ಷನ್ ಇಲ್ಲಿಂದ ಎತ್ಕೊಳ್ತಿದ್ದೀನಿ. ನೋಡಿ ಗೈಸ್, ಇಲ್ಲಿ ಓಪಿ ಆಗಿದೆ. ಗೈಸ್, ಮತ್ತೆ ನೋಡೋ ಗೈಸ್, ಏರ್ಸ್ಟೈಲ್ ನೋಡಿ, ಎಷ್ಟು ಸಕಾದಾಗ ಕಾಣಿಸ್ತದೆ ಏರ್ಸ್ಟೈಲ್ ಮಾತ್ರ. ಆ್ಯಂಡ್ ಶರ್ಟ್ ಅಷ್ಟು ಇಷ್ಟ ಆಗಲಿಲ್ಲ ನನಗೆ, ಏರ್ಸ್ಟೈಲ್ ಮಾಸ್ಕ್ ಅಂದ್ರೆ ಸಿಕ್ಕಾಬಿಟ್ಟು ಇಷ್ಟ ಆಯ್ತು. ನೋಡೋಣ ಗೈಸ್, ಇಲ್ಲಿ ಹೋಗ್ಬಿಟ್ಟು ಲಾಬಿಲಿ ಯಾವ ರೀತಿ ಕಾಣುತ್ತೆ ಅಂತ. ಇವಾಗ ಎಕ್ವಿಪ್ ಮಾಡಿ ನೋಡ್ತೀನಿ. ಅರೆ, ಎಕ್ವಿಪ್ ಮಾಡೋಣ ಅಂದರೆ ಹುಡುಗಿ ಬಣ್ಣಲ್ಲ ಹಾಕೊಂಡಿದ್ದೀನಲ್ಲ, ಹಾಗೆ ಹುಡುಗಿ ಬಣ್ಣ ತಗೋಬೇಕು. ಬೇಗ ಹೋಗ್ಬಿಟ್ಟು ನೋಡೋಣ ಎಕ್ವಿಪ್ ಮಾಡೋ. ಗೈಸ್, ವಾಲೆಟ್ ಹೋಗಿ ಎಕ್ವಿಪ್ ಮಾಡೋಣ. ಗೈಸ್, ಇಲ್ಲಿ ಎಕ್ವಿಪ್, ಅರೆ ಕ್ಯಾರೆಕ್ಟರ್ ಚೇಂಜ್ ಮಾಡೋಕೆ ಮೊದಲು ಹೋಗ್ಬಿಟ್ಟು. ಕ್ಯಾರೆಕ್ಟರ್ ಚೇಂಜ್ ಮಾಡೋ. ಗೈಸ್, ಯಾವ ರೀತಿ ಕಾಣುತ್ತೆ ನನಗೆ ಅದು ಸಿಕ್ಕಾಬಿಟ್ಟೆ ಖುಷಿ ಆಗ್ತಿದೆ. ಅಲ್ಲಿ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಡ್ತು. ಬ್ಲೂ ಆರ್ಟಿಕ್ ಬ್ಲೂ ಬಂಡಲ್ ರಿಟರ್ನ್ ಆಗಿದೆಯಲ್ಲ ಈವೆಂಟ್ ಅಂತ. ಗೈಸ್, ಇವ್ ನೋಡಿ, ಹಾಕೊಂಡು ನೋಡ್ತೀನಿ. ಗೈಸ್, ಇಲ್ಲಿ ಯಾವ ರೀತಿ ಕಾಣುತ್ತೆ. ಗೈಸ್, ಇಲ್ಲಿ ಎಲ್ಲಿದೆಯಪ್ಪ ಡ್ರೆಸ್ಸು, ಹಾಕು ಹಾಕು. ಗೈಸ್, ನೋಡೋಕೆ ಮಾತ್ರ ಓಪಿ ಆಗಿದೆ, ನನಗೆ ಅದು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಗೈಸ್, ನೀವು ತೊಗೋಬೇಕಾದ್ರೆ ಕಡಿಮೆ ಅಂದರೆ 2000-3000 ಡೈಮಂಡ್ ಖರ್ಚಾಗುತ್ತೆ. ಏನಕ್ಕಂದ್ರೆ ನಿಮ್ಮ ಹತ್ರ ಸ್ಟೋನ್ಸ್ ಇದ್ದರೆ 400-500 ಡೈಮಂಡಲ್ಲ ಒಂದು ಬ್ಲೂ ಪ್ರಿಂಟ್ ತೊಗೋಬೋದು. ನಿಮ್ಮ ಹತ್ರ ಸ್ಟೋನ್ ಇಲ್ಲ, ಎರಡೂ ತೊಗೋಬೇಕಂದ್ರೆ ಕಡಿಮೆ ಅಂದರೆ 2-3000 ಡೈಮಂಡ್ ಖರ್ಚಾಗುತ್ತೆ. ಗೈಸ್, ಡೈಮಂಡ್ಸ್ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲ ಸುಮ್ಮನೆ ಡೈಮಂಡ್ಸ್ ಖರ್ಚು ಮಾಡಕ್ಕೆ ಹೋಗ್ಬಿಡಿ. ಆ್ಯಂಡ್ ಗೈಸ್, ವೀಡಿಯೋ ಚೆನ್ನಾಗಿದೆ ಲೈಕ್ ಮಾಡಿ, ಇನ್ನೂ ಚೆನ್ನಾಗಿದೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಗೈಸ್, ಬಾಯ್ ಬಾಯ್ ಗೈಸ್, ಇಂಕ್ರೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೋಗೋ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.